ಅನಿಸೋ ಚಿತ್ರ ತಂಡ ಮತ್ತು ಈ ತಂಡಕ್ಕೆ ಇವತ್ತಿನ ದಿನ ಪಿಲ್ಲರ್ ಆಗಿ ನಿಂತಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಮೊದಲನೇದಾಗಿ. ಮತ್ತೆ ಇವತ್ತು ಏನ್ ಪ್ರೆಸ್ ಮೀಟ್ ಅಂತ ನಾವು ಮಾಡ್ತಾ ಇದೀವಿ, ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಗೆಳೆಯರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ನಾವು ತಿಳಿಸ್ತಾ ಇದ್ದೀನಿ. ಸರ್ ತುಂಬಾ ಥ್ಯಾಂಕ್ಸ್. ಹಗಲುಗನ್ಸು ಏನು ಕಾಮಿಡಿ ಸಿನಿಮಾ ಅಂತ ಹೇಳಕ್ ಮುಂಚೆ ನಿಮ್ ಪ್ರೆಸೆಂಟೇಷನ್ ಅಲ್ಲೇ ಆ ಒಂದು ಕಾಮಿಡಿ ನಮ್ಮನ್ನೊಂದು ಒಂದು ಮೀಟರ್ ತಂದು ಕೂರಿಸಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟ್ಮಾಸ್ಫಿಯರ್ ತಿಳಿಗೊಳಿಸಿದಕ್ಕೆ. ಸರ್ ನೀವು ಕೇಳಿದ್ರಿ ಹಗಲು ಕನಸು ಏನಕ್ಕೆ ನೋಡ್ಬೇಕು ಅಂದ್ಬಿಟ್ಟು ಅಂತ. ಎರಡು ವಿಷಯ ಸರ್, ಅದೇ ನೀವು ದಿನೇಶ್ ಬಾಬು ಸರ್ ಬಗ್ಗೆ ಹೇಳಿದಾಗೆ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ವಿಶೇಷವಾದಂತ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಸರ್ ಮಾಡ್ಕೊಂಡ್ಬಂದಿದ್ದಾರೆ. ಯಾವ್ದೋ ಒಂದು ಫಾರ್ಮುಲಾ ಅವ್ನು ಗೆದ್ದಿದ್ದಾರೆ ಅಂದ್ರೆ ಅದೇ ಫಾರ್ಮುಲಾ ಇಟ್ಕೊಂಡು ಅದೇ ತರದ ಒಂದು ಸಿನಿಮಾ ಮಾಡ್ಲಿಲ್ಲ ಅವ್ರೀಗ. ಚಿತ್ರ ಹಿಟ್ ಆಗುತ್ತೆ, ಚಿತ್ರ ಹಿಟ್ ಆಗಿದ ತಕ್ಷಣ ತಿರ್ಗ ಕಾಲೇಜ್ ಮಾಡ್ಲಿಲ್ಲ ಅವರು. ಮಾಂಚಾರಿ ಅಂತ ಒಂದು ಹಳ್ಳಿ ತರದ ಸಿನಿಮಾ ತಿರ್ಗ ಚಿಟ್ಟೆ ಅಂತ ಇನ್ಯಾರು ಹೋಗ್ಕೊಂಡಿರ್ತಾರೆ. ಪ್ರಿಯಾಂಕಾ ಅಂತ ಒಂದು ಹಾರರ್ ಸಿನಿಮಾ ಮಾಡ್ತಾರೆ. ಸೊ ಬಹಳಷ್ಟು ಆಂಗಲ್ ಗಳಲ್ಲಿ ಥಿಂಕ್ ಮಾಡಿ ಟೆಕ್ನಿಕಲಿನೂ ತುಂಬಾ ಚೆನ್ನಾಗಿ ಕೊಡ್ಬೇಕು ಜನಕ್ಕೆ, ಅಟ್ ದಿ ಸೇಮ್ ಟೈಮ್ ಒಂದು ವಿಷಯನೂ ಚೆನ್ನಾಗಿರ್ಬೇಕು, ಪಾಕೆಟ್ ಫ್ರೆಂಡ್ಲಿ ಆಗಿ ಪ್ರೊಡ್ಯೂಸರ್ಗೂ ಚೆನ್ನಾಗಿರ್ಬೇಕು ಅಂತ ಆಂಗಲ್ ಥಿಂಕ್ ಮಾಡೋ ಅಂತ ಕೆಲವೇ ನಿರ್ದೇಶಕರಲ್ಲಿ ದಿನೇಶ್ ಬಾಬು ಸರ್ ಮುಂಚೂಣಿ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಹಗಲು ಕನಸು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಈ ಸಿನಿಮಾ ಶಾರ್ಟ್ ಅಂಡ್ ಸ್ವೀಟ್ ಆ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಮೂರು ದಿನ, ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡ್, ಒಂದು ವೀಕೆಂಡ್ ಅಲ್ಲಿ ನಡೆಯುವಂತ ಒಂದು ಕತೆ. ಒಂದು ಮನೆಯೇ ಇಟ್ಕೊಂಡು ಚಿತ್ರ ಆಗಿರುವಂತದ್ದು, ಮೇಜರ್ ಪೋರ್ಷನ್ ಸಾಂಗ್ ಇದು ಕೆಲಸ ಭಾಷೆ ಕಡೆ ಹೋಗಿರ್ತಕ್ಕಂಥದ್ದು. ಒಂದು ಮನೆಯಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ವಿಕ್ರಿ ಅಂತ ಸರ್ ಸ್ವಲ್ಪ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಏನು ಅರ್ಥ ಆಗಲ್ಲ ಸರ್ ಹೇಳಿದ್ರು ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಅದನ್ನ ಸಸ್ಪೆನ್ಸ್ ಅಲ್ಲಿ ಹೇಳಿರ್ತೀನಿ. ಆತರ ಹೇಳ್ತೀನಿ ಯಾಕೆ ಅಂತಂದ್ರೆ ಅಗಲ್ಗನ್ಸ್ ಸಬ್ಜೆಕ್ಟ್ ಆತರ ಇದೆ. ಈಗ ನನ್ನ ಕ್ಯಾರೆಕ್ಟರ್ ವಿಕ್ರಮ್ ಆದಿತ್ಯ ಅಂತ ಪೆಟ್ನೇ ವಿಕ್ರಿ ವಿಕ್ರಿ ಅಂತ ಕರೀತಾ ಇರ್ತಾರೆ. ಈತನಿಗೆ ಯಾವಾಗ್ಲೂ ಕನ್ಸ್ ಬೀಳ್ತಾ ಇರುತ್ತೆ, ಕನ್ಸಾಗಿ ಒಂದು ಹುಡುಗಿ ಬರ್ತಾ ಇರ್ತಾಳೆ, ಆ ಹುಡುಗಿ ಫೇಸ್ ಕಾಣ್ತಾರಲ್ಲ ಅವಳಿಗೆ ಕುತ್ತಿಗೆ ಮೇಲೆ ಒಂದು ಮಚ್ಚೆ ಇರುತ್ತೆ. ಸೊ ಈ ಮಚ್ಚೆ ಇರೋ ಹುಡುಗಿನೇ ಇವ್ನು ಲವರ್ ಅಂತ ಅವ್ನು ಯಾವಾಗ್ಲೂ ಭಾವಿಸ್ತಾ ಇರೋ ಅಂತ ಒಂದು ಸಂದರ್ಭದಲ್ಲಿ ಮನೆಗೆ ಅಚಾನಕ್ ಒಂದು ಸಂದರ್ಭದಲ್ಲಿ ಒಂದು ಹುಡುಗಿ ಬರ್ತಾಳೆ, ಅವಳಿಗೂ ಕುತ್ತಿಗೆ ಮಚ್ಚೆ ಇರೋದು ನೋಡಿ ಇವಳೇ ನನ್ನ ನಾಯಕಿ ಅಂತ ಅವ್ನು ಭಾವಿಸ್ತಾನೆ. ಅವಳಿಗೆ ಮನೆಯೊಳಗೆ ಬರೋದಕ್ಕೂ ಅದೇ ಕಾರಣ ಆಗುತ್ತೆ, ಮಚ್ಚೆನೆ ಅವ್ನ ಹೆಂಡಿಗೆ ಕಾರಣ ಆಗುತ್ತೆ. ಬಟ್ ಬಂದ ಮೇಲೆ ಅವಳಿಂದ ಪ್ರಜಿತಿಗಳು ಶುರು ಆಗುತ್ತೆ, ಪ್ರಾಬ್ಲಮ್ಗಳು, ಮನೇಲಿರೋ ಪಾತ್ರಗಳು ತೀರ್ಗಳ ಟೆಕ್ಸ್ ಕಾಕೊಳ್ಳುತ್ತೆ, ಯಾಕೆ ಸಿಕ್ಕಾಕೊಳ್ಳುತ್ತೆ ಅನ್ನೋದು ಸೆಕೆಂಡ್ ಹಾಫ್ ಅಲ್ಲಿ ಸಸ್ಪೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಒಂದು ಸ್ಪೆಷಾಲಿಟಿ ಕಾಮಿಡಿ ಅಂತ ಶುರು ಆಗಿ ಅಲ್ಲೇನೋ ಒಂದು ಸಸ್ಪೆನ್ಸ್ ಇರುತ್ತೆ ಅಥವಾ ಹಾರರ್ ಇರುತ್ತೆ, ಅಗಲು ಕನ್ಸಲ್ಲಿ ಸಸ್ಪೆನ್ಸ್ ಇದೆ ಸರ್. ಅಂಡ್ ಮೋರ್ ಓವರ್ ನಮ್ದು ಸಿಚುಯೇಷನ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ, ಸಿಚುಯೇಷನ್ ನೋಡ್ತಾ ಇರೋದು ನಿಮ್ಗೆ ಆಡಿಯನ್ಸ್ ಗೊತ್ತಾಗುತ್ತೆ ನೆಕ್ಸ್ಟ್ ಇವ್ನು ಸಿಗಾಕು ಅಂತ ನಿಶ್ಚಿತ ಆಗುತ್ತೆ ಅಂತ. ಅಲ್ಲಿ ಆದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಆಡಿಯನ್ಸ್ ಕೂಡ ಕಂಡಿಡಿಯಕ್ಕೆ ಆ ತರದೊಂದು ಒಂದು ವಿಶೇಷವಾದ ಪಾತ್ರ ಮಂದಿ ಪ್ರೈಸ್ ಸರ್ವ್ ಮಾಡಿದ್ದಾರೆ. ರಮೇಶ್ ವೆರಿ ಎಕ್ಸ್ಪೆರಿಮೆಂಟಲ್ ಪಾತ್ರ, ಅದು ಪಿಕ್ಚರ್ ನೋಡ್ತಾ ನೋಡ್ತಾ ನಿಮ್ಮ 15-20 ನಿಮಿಷ ಬೇಕಾದ ಏನ್ ಇದು ಪಾತ್ರ ಅಂತ ಗೊತ್ತಾಗಕ್ಕೆ ಆತರ ಒಂದು ಸಸ್ಪೆನ್ಸ್ ಪಾತ್ರ ಅದು. ಹೀರೋಯಿಂದ ಅದೇ ತರನೇ ಇದೆ. ಸೊ ತಂಡ ಇಲ್ಲಿದ್ದೀವಿ, ಈ ಎಲ್ಲ ವಿಶೇಷವಿರತಕ್ಕಂತ ಒಂದು ಹೊಸ ಪ್ರಯೋಗ ಚಿತ್ರ ಗೆಲ್ಲುದನ್ಸು ಅಂತ ಹೇಳಿದ್ರೆ ಖಂಡಿತ ತಪ್ಪ ಆಗಲ್ಲ ಸರ್. ಸೊ ಚಿತ್ರದ ಬಗ್ಗೆ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ, ಇನ್ನೇನಾದ್ರು ನೀವು ಹೇಳದಿದ್ದರೆ ಕೇಳಿದ್ದು ನಾನು ಹೇಳ್ತೀನಿ ಸರ್. ನಿಮ್ಮ ನಾಯಕನಟದ ಆಗುವ ಕ್ಷಣಗಳ ಅನುಭವ, ನಿಮ್ಮ ಪಾತ್ರದ ಅನುಭವ ಸರ್? ಪಾತ್ರದ ಅನುಭವ ನಾನು ನೋಡಿ ಸರ್, ಒಂದೇನಂತಂದ್ರೆ ಯಾರಿಗೆ ಆಗ್ಲಿ ನಾವೇನೋ ಒಂದು ಮಾಡೋವಾಗ ಟು ಬಿ ದ ಸೇಫ್ ಹ್ಯಾಂಡ್ಸ್ ಅನ್ನೋದು ಒಂದು ಆಸೆ. ಈಗ ನನಗೆ ಇದು ಮಾಡಿ ಅದು ಮಾಡಿ ಅಂತ ನಾಯಕನಾಗೋ ಒಂದು ಮೂರು ಜನ ಇರೋ ಪಾತ್ರಗಳೆಲ್ಲ ಕರೆದಿರ್ಬೋದು ಬಂದಿರ್ಬೋದು ಸಿನಿಮಾ, ಆದ್ರೆ ವಿ ಫೀಲ್ ಸೇಫ್ ವೆನ್ ವಿ ಆರ್ ಇನ್ ಸಂಬಡಿ ಎಕ್ಸ್ಪೀರಿಯನ್ಸ್ ಹ್ಯಾಂಡ್. ಸೊ ನನಗೆ ಕಂಪ್ಲೀಟ್ಲಿ ನಾನು ಮರೆತು ಸ್ಕ್ರಿಪ್ಟ್ ಕಡೆ ಏನೂ ತಲೆ ಕೆಡಿಸ್ಕೊಳ್ದೆ ಅಂದ್ರೂ ಅವರ ಸೀನಿಯರ್ ಇದ್ದು ಒಂದ್ಸತಿ ನನ್ನ ತರ ಕತೆ ಹೇಳಿದ್ರು, ಹೇಳಿದ ಮೇಲೆ ಈ ಪಾತ್ರ ಅಂತ ಹೇಳಿದಾಗ ಖುಷಿಯಿಂದ ನಾನು ಒಪ್ಕೊಂಡು ಕಂಪ್ಲೀಟ್ಲಿ ಮರ್ತು ಬಿಟ್ಟೆ. ನಾನು ಇವಾಗ ಔಟ್ಪುಟ್ ನಾನು ಮರ್ತು ಬಿಟ್ಟೆ. ಯಾರಿಗೆ ಆಗ್ಲಿ ಒಬ್ರು ಲೀಡ್ ಮಾಡೋರು ಅದು ಇದ್ದೇ ಇರುತ್ತೆ ಸರ್, ಯಾರನ್ನಾದ್ರು ಕೇಳಿ ಎಷ್ಟು ಎಸ್ಟಾಬ್ಲಿಷ್ ಆಗಿದ್ರು ಸರಿ ಹೊಸಬರಾಗಿದ್ರು ಸರಿ ನಾವ್ ಯಾರ ಕೈಲಿದೀವಪ್ಪ ಅನ್ನೋ ಯೋಚನೆ ಇರುತ್ತೆ. ಆ ಯೋಚನೆನ ಬಿಟ್ಟು ನಾನು ವಿರಾಳವಾಗಿ ಮಾಡಿದ್ದಂಥದ್ದು ಈ ಒಂದು ಪಾತ್ರ. ಆದ್ರೆ ಹೀರೋ ಅಂತ ನೀವೇನು ಹೇಳ್ತಾ ಇದ್ದೀರಿ, ಈಗ ನನ್ನ ಫ್ರೆಂಡ್ಸ್ ಪಿಕ್ಚರ್ ಇರ್ಬೋದು ದೇವರು ಅಂದ್ಕೊಟ್ರೆ, ಅದಾದ್ಮೇಲೆ ಮಾಡಿದಂತ ಸಿನಿಮಾಗಳು ಇರ್ಬೋದು ಬೈತಾರೆ ಬೈತಾರೆ, ಇನ್ನೂ ಒಂದಷ್ಟು ಸಿನಿಮಾಗಳೆಲ್ಲ ನಾನು ಶರಣ ಮತ್ತೆ ಆ ಟೀಮ್ದೆಲ್ಲ ನಮ್ದು ದೇವರು ಅಂದ್ಕೊಟ್ರೆ ಟೀಮ್ ಎಲ್ಲ ಮಾಡ್ಕೊಂಡ್ ಬಂದಿದ್ವಿ. ಇದರಲ್ಲಿ ನನಗೆ ಇವಾಗ ಹೊಸದಾಗಿ ನಮ್ಮ ಅಶ್ವಥ್ ನೀನಸಮ್ಮ ಅವ್ರ ಜೊತೆ ಮತ್ತೆ ಅಶ್ವಿನ್ ಇದಾರೆ, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಈಕ್ವಲಿ ಕ್ಯಾರೆಕ್ಟರ್. ಅವ್ರೇನ ನಾನು ಸೋಲೋ ಹೀರೋ ಇವ್ರದ್ದು ಸೆಕೆಂಡ್ ಕ್ಯಾರೆಕ್ಟರ್ ಅಂತಲ್ಲ, ಈಕ್ವಲ್ ಪಾತ್ರಗಳಿದೆ ಇದರಲ್ಲಿ. ಸನಿಹಾ ಯಾದವ್ ಹೀರೋಯಿನ್ ಆಗೋ ಮೇನ್ ಪಾತ್ರ ಇದೆ. ಯೂಶಲಿ ಏನಾಗುತ್ತೆ, ಹೀರೋಯಿನ್ ಬರೀ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಎಲ್ಲೋ ಒಂದು ಸಾಂಗ್ ಅಲ್ಲಿ ಅಥವಾ ಯಾವುದೋ ಒಂದು ಫೈಟ್ ಲೀಡ್ ಆಗಿ ಹೀರೋಯಿನ್ ಹೊರಟೋಗ್ತಾರೆ, ಹೀರೋಯಿಸಮ್ ತೋರ್ಸಕ್ಕೆ ಹೀರೋಯಿನ್ ಬರುವಂತದ್ದು. ಬಟ್ ನಮ್ ಸಿನಿಮಾಲಿ ಹೀರೋಯಿನ್ ಆಲ್ಸೋ ಗೋಸ್ ವಿತ್ ದ ಕಂಟೆಂಟ್, ಶೀ ಇಸ್ ದ ಕಂಟೆಂಟ್. ಸೊ ಅಷ್ಟು ಇಂಪಾರ್ಟೆಂಟ್ ಪಾತ್ರ ಎಲ್ಲಾರ್ದು ಇದೆ, ಒಬ್ರು ಮಿಸ್ ಆದ್ರೂ ಕತೆ ಮಿಸ್ ಆಗುತ್ತೆ ಆತರ ಇದೆ. ಹಾಗಾಗಿ ನಾನು ಮಾಡಿದ ಕ್ಷಣಗಳು ಅನ್ನೋದಕ್ಕಿಂತ ನಾನು ಅಪ್ಕೊಂಡಿದ್ದ ಕ್ಷಣ ಏನಿದೆಯಲ್ಲ
ಅದೇ ನನಗೆ ಐ ಮೀನ್ ಟು ದ ಸೇಫ್ ಹ್ಯಾಂಡ್ಸ್ ಅಂತ ಅನ್ನಿಸ್ತು. ಎಕ್ಸ್ಪೀರಿಯನ್ಸ್ ನಿರ್ದೇಶಕರ ಗಡಿಯಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೆ, ನನಗೆ ಖುಷಿ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ದಿನೇಶ್ ಬಾಬು ಅವ್ರ ಜೊತೆಯಲ್ಲಿ ವರ್ಕ್ ಮಾಡೋದು ಒಂದು ಖುಷಿ ಕೊಡುತ್ತಲ್ಲ, ಅದೇ ಸಿನಿಮಾದಲ್ಲಿ ನಾನು ಎಂಜಾಯ್ ಮಾಡೋದು. ಇದು ಫಸ್ಟ್ ಟೈಮ್ ಅಲ್ಲ, ನಾನು ಸುಮಾರು ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ. ದಿನೇಶ್ ಬಾಬು ಅವರು ನನಗೆ ಈ ತರ ಸಿನಿಮಾ ಮಾಡ್ತಾ ಇದ್ರಿ, ಈ ತರ ಕ್ಯಾರೆಕ್ಟರ್ ಇದ್ರೆ ಬಂದ್ ಮಾಡ್ಬೇಕು, ನಾನು ಬೇರೆ ಏನು ಹೇಳಲ್ಲ ಅವ್ರ ಹತ್ರ. ಬಿಕಾಸ್ ಐ ಲವ್ ವರ್ಕಿಂಗ್ ವಿತ್ ಹಿಮ್. ಈಸ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾ ಇರೋ ಬೇಕಾದಷ್ಟು ಕಲಿಬಹುದು. ನನ್ನಂತ ನಟ ಅಂತೂ ಆಸೆ ಪಡ್ತಾನೆ ಇವನು ಇಂಥ ಡೈರೆಕ್ಟರ್ ಜೊತೆಲಿ ಕೆಲಸ ಮಾಡಬೇಕು ಅಂತ. ಅವ್ರ ಅವ್ರ ಚಿತ್ರದಲ್ಲಿ ಅವರೇ ಹೀರೋ, ಕಥೆ ಹೀರೋ, ಬೇರೆ ಯಾರಿದ್ರು ಕೂಡ ಅವರಿಂದಾನೇ ಸಿನಿಮಾ. ಸಿನಿಮಾ ಅಂದ್ರೆ ದಿನೇಶ್ ಬಾಬು, ದಿನೇಶ್ ಬಾಬು ಅಂದ್ರೆ ಸಿನಿಮಾ. ಅಲ್ಲಿಗೊಂದು ಅದೇ ಆಗಿದೆ, ನೀವು ನೋಡಿದ್ರೆ ನೀವೇ ಖುಷಿ ಪಡ್ತೀರಂತ ಸಿನಿಮಾ. ಆ ಚಿತ್ರದಲ್ಲಿ ನನಗೆ ಏನು ಪಾತ್ರ ಇದೆ ಅಂತ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸಿನಿಮಾ ನೋಡಿ ಆವಾಗಲೂ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಆ ಪಾತ್ರ ಮಾಡಬೇಕಾದ್ರೆ ನನ್ನ ಜೀವನದಲ್ಲಿ ಇಂಥ ಪಾತ್ರ ನಾನು ಮಾಡಲೇ ಇಲ್ಲ, ನನಗೆ ಅರ್ಥ ಆಗಲಿಲ್ಲ. ನಾನು ದಿನೇಶ್ ಬಾಬು ಅವ್ರು ಏನ್ ಹೇಳ್ತಾ ಇದ್ರು ಅದನ್ನ ಮಾಡಿದೆ. ಮೊನ್ನೆ ಅವ್ರು ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಮಾಡಿದ್ಯ ಅಂತ, ಫಸ್ಟ್ ಟೈಮ್ ದಿನೇಶ್ ಬಾಬು ಅವ್ರು ನಮ್ಗೆ ಚೆನ್ನಾಗಿ ಮಾಡಿದ್ಯ ಅಂತ ಹೇಳಿದ್ದಾರೆ ಡೈರೆಕ್ಟರ್ನಲ್ಲಿ. ಈ ತರ ನನ್ಗೆ ಯಾರು ಹೇಳಿಲ್ಲ, ಇವರೇ ಫಸ್ಟ್ ಹೇಳಿದ್ರು ಚೆನ್ನಾಗಿ ಮಾಡಿದೆ ಅಂತ. ನನ್ಗೆ ತುಂಬಾ ಖುಷಿ ಆಯ್ತು. ನೀವು ನಂಬ್ತಿರೋ ಇಲ್ವೋ, ಇವತ್ತು ನಾನು ಹತ್ತುವರೆಗೆ ಇಲ್ಲಿ ಬಂದ್ಬಿಟ್ಟೆ, ಅಷ್ಟು ಖುಷಿ ನನಗೆ. ಬೇರೆ ಏನ್ ಕೆಲಸ ಇಲ್ಲ, ಏನ್ ಮಾಡೋದು, ಬಂದ್ಬಿಟ್ಟೆ. ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳೋದಕ್ಕಿಂತ ಇಷ್ಟು ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಕೂತಿದ್ದೆ. ಐ ವಾಸ್ ವೇಟಿಂಗ್ ಫಾರ್ ದಿಸ್ ಆಪರ್ಚುನಿಟಿ. ಈ ತರ ಪ್ರೆಸ್ ಕಾನ್ಫರೆನ್ಸ್, ಈ ತರ ಪ್ರೆಸ್ ಮೀಟಲ್ಲಿ ಇಷ್ಟು ದೊಡ್ಡ ರೋಲು ನನಗೆ ಸಿಕ್ಕಿದೆ ಅಂದ್ರೆ ನಾನು ಸ್ವಲ್ಪ ಬೇಗ ಬರೋದು ಕಾರಣ ಏನಂದ್ರೆ ಏನ್ ಮಾತಾಡೋದು ಅದ್ರ ಬಗ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಮೊದಲೇ ಕನ್ನಡ ಕಷ್ಟ, ಅದರಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಲ್ಲ ಅಂತ. ಬಟ್ ಸಿನಿಮಾ ಮಾತ್ರ ಮಾಡೋರು ಎಂಜಾಯ್ ಮಾಡಿದ್ರು, ನೋಡೋರು ಎಂಜಾಯ್ ಮಾಡ್ತಾರೆ ಅಂತ ಖಂಡಿತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ನಮಸ್ತೆ, ನಾನು ಕಾರ್ತಿಕ್ ಮುಖೇಶ್ ಅಂತ. ಇದು ನನ್ನ 43ನೇ ಫಿಲ್ಮ್. ಟಾಪ್ ಫ್ಲೋ, ಟಾಪ್ ಫ್ಲೋ ಇದು 43rd ಫಿಲ್ಮ್ ನಂದು. ಐ ಗಾಟ್ ಟು ನೋ ದಟ್ ದಿನೇಶ್ ಬಾಬು ಫಿಲ್ಮ್ ಮಾಡ್ತೀನಿ ಅಂದಾಗ ನ್ಯಾಚುರಲಿ ಎಕ್ಸೈಟೆಡ್. ಅವ್ರು ಮೀಟ್ ಮಾಡಿದಾಗ ದಿಸ್ ಫಿಲ್ಮ್ ಇಸ್ ನಾಟ್ ಎ ಮ್ಯೂಸಿಕಲ್, ಇಲ್ಲ ಬರೀ ಎರಡೇ ಸಾಂಗ್ ಇದೆ ಅಂತ ಹೇಳಿದಾಗ ನ್ಯಾಚುರಲಿ ಅವ್ರು ಡಿಸಪಾಯಿಂಟೆಡ್. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಷ್ಟು ಡಿಸಪಾಯಿಂಟ್ಮೆಂಟ್ ಬಂತು, ಎರಡೇ ಸಾಂಗ್ ಇದೆ ಅಂತ ಹೇಳಿದ್ರು. ಬಟ್ ಹ್ಯಾಪಿ ಥಿಂಗ್ ಇಸ್ ದಟ್ ಸರ್ ಕ್ಲಿಯರ್ ಥಾಟ್ ಫಾರ್ ದಟ್ ಕ್ಲಾರಿಟಿ ಆಫ್ ಥಾಟ್, ಪಕ್ಕ ಕ್ಲಾರಿಟಿ ಆಫ್ ಥಾಟ್ ಮೈಂಡ್ ಇತ್ತು. ಯಾವ ಸಾಂಗ್ ಬೇಕು, ಯಾವ ಆಂಗಲ್ ಬೇಕು ಅಂತ ಸ್ಟ್ರಾಂಗ್ ಹೇಳ್ತಾರೆ. ಫಸ್ಟ್ ಸಾಂಗ್ ಸರಿಗಮ ಸರಿಸಮ ಅಂತ ಒಂದು ಸೀಕ್ವೆನ್ಸ್, ಸ್ವಿಮಿಂಗ್ ಪೂಲ್ ಸೀಕ್ವೆನ್ಸ್ ಬರೋ ಹಾಡು. ಆ ಹಾಡು ನಾವು ಮಧ್ಯ ಮಧ್ಯ ರಾಗದಲ್ಲೇ ಮಾಡ್ಬೇಕು ಅಂತ ಹೇಳಿದ್ರು. ಮಧ್ಯ ಮಧ್ಯ ರಾಗ ಅಂದ್ರೆ ಇಟ್ಸ್ ಎ ಕ್ಲಾಸಿಕಲ್ ರಾಗ. ಸೆಕೆಂಡ್ ಸಾಂಗ್ ಎಸ್ ಪಿ ಕೊಲ್ಲಿ ಅವರ ಸಾಂಗ್. ಈ ಸಾಂಗ್ ಅನುರಾಧ ಭಟ್ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ನ್ಯಾಚುರಲಿ ಶಿ ಇಸ್ ದ ಬೆಸ್ಟ್ ಕಾರ್. ಸೆಕೆಂಡ್ ಸಾಂಗ್ ಇಸ್ ಫ್ಯಾಮಿಲಿ ಸಾಂಗ್. ಫ್ಯಾಮಿಲಿಯಲ್ಲಿ 20 ಸಾಂಗ್ ಬಂದಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಹಿಳೆಯರೆಲ್ಲ ಸೇರ್ಕೊಂಡು ಆಡುವಂತ ಒಂದು ಕೌಟುಂಬಿಕ ಹಾಡು. ಅದು ಸಾರಂಗಿನಾದ ಸಾರಂಗಿ ಅನ್ನೋ ಪದ್ಧತಿಯಲ್ಲಿ ಆರಂಭ ಆಗುವಂತ ಪ್ರಥಮ ಕನ್ನಡ ಸಾಂಗ್ ಇದು. ಸಾರಂಗಿ ಅನ್ನೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಸ್ಟಾರ್ಟಿಂಗ್ ಫಸ್ಟ್ ವರ್ಡ್ ಯಾವ ಕನ್ನಡ ಬೆಳೆಸಿಲ್ಲ ಎಸ್ ಪಿ ಆರ್ ಕನ್ನಡ ಸಿನಿಮಾ. ಸೊ ಸಾರಂಗಿನಾದ ಸಾರಾಂಶ ವೇದ ಹಾಡು ಮಾಡಿದ್ವಿ. ಅದು ಸುರೇಂದ್ರ ಸಾಂಗ್, ಫ್ಯಾಮಿಲಿ ಟಿವಿ ಒಂದು ಸಾಂಗ್. ಈ ಸಾಂಗ್ ಅಲ್ಲಿ ಔಟರ್ ರಿಸಮ್ ಇನ್ನರ್ ರಿಸಮ್ ಅಂತ ಬರುತ್ತೆ ಹಾಡಲ್ಲಿ, ನಾಟ್ ಟು ಎಜುಕೇಟಿವ್ ಐ ಥಿಂಕ್. ಇನ್ನರ್ ರಿಸಮ್ ಅನ್ನ ಬಳಸಿದ್ವಿ. ಸಾರಂಗಿನಾದ ಸಾರಾಂಶ ವೇದ ಸೌಜನ್ಯ ಮೈತ್ರಿ ಸಹ ಅಂತ ಬರುತ್ತೆ. ವೈದೇಹಿ ರೂಪ ವೈಲೂರ್ಯ ದೀಪ ವೈಜಯಂತಿ ಅಂತ ವೈಸಾಖಿ ಅಂತ. ಸೊ ಫಸ್ಟ್ ಲೆಟರ್ ಕೂಡ ರೈಮ್ ಆಗುತ್ತೆ ಲಾಸ್ಟ್ ಲೆಟರ್ ಜೊತೆಗೆ. ಸೊ ಅಂತರ್ಪಾಶ ಬಾಹರ್ಪಾಶ ಇರುವಂತ ರಿಸಮಿಕ್ ಲಿರಿಕ್ಸ್ ಬರೆದು ಹಾಡ್ ಮಾಡಿದ್ವಿ. ಎರಡೇ ಸಾಂಗ್ ಫಿಲ್ಮ್ ಇರೋದು, ವೆರಿ ಥಾಟ್ ಆಫ್ ಡನ್ ಫಿಲ್ಮ್ ಕಮ್ ಔಟ್ ವೆರಿ ಗುಡ್. ಸೆಕೆಂಡ್ ಹಾಫ್ ಅಲ್ಲಿ ಲಕ್ಕಿನಿಗೆ ಒಳ್ಳೆ ಲಾಭ ಬಿಡುತ್ತೆ ನಿಮಗೆ. ಕರ್ನಾಟಕಕ್ಕೂ ನಾಶ ಬರುತ್ತೆ. ಹಿಲೇರಿಯಸ್ ಕಾಮಿಡಿ ಕಮ್ ಮಾಸ್ಟರ್ ಮೂವಿ ಆನ್ 6th ಆಫ್ ಸೆಪ್ಟೆಂಬರ್. ಬಿಡದಲ್ಲಿ ತುಂಬಾ ಕಷ್ಟಪಟ್ಟು ಫಿಲ್ಮ್ ಮುಗಿಸಿದ್ದಾರೆ. ಫಸ್ಟ್ ಕ್ಲಾಸ್ ಮಾಡಿ ದಿನೇಶ್ ಬಾಬು ಸರ್ಗೆ ನಾವು ಮಾತಾಡೋದೇ ಬೇಡ. ಆಸ್ ಎ 12-year ಓಲ್ಡ್ ಕಿಡ್ ಐ ವಾಚ್ ಅಮೃತರ್ಶಿನಿ, ಸ್ಟಿಲ್ ಐ ಮೀನ್ ಡೈರೆಕ್ಷನ್ ಆಫ್ ಹಿಮ್, ಗ್ರೇಟ್ ಡೈರೆಕ್ಷನ್ ಆಫ್ ಹಿಮ್, ಕಾಂಟ್ ಕಮ್ ಓವರ್ ದಟ್. ಪ್ಲೀಸ್ ವಾಚ್ ದ ಮೂವಿ ಅಂಡ್ ಸಪೋರ್ಟ್ ಕನ್ನಡ ಸಿನಿಮಾ. ದಯವಿಟ್ಟು 6ನೇ ತಾರೀಕು ಫೆಬ್ರವರಿ ಬಂದು ಥಿಯೇಟರ್ ನೋಡಿ ಫಿಲ್ಮ್ ನಿಲ್ಲಿಸಬೇಕು ಅಂತ ಹೇಳ್ಕೊಂತೆ. ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ ದಿನೇಶ್ ಬಾಬು ಸರ್. ಮಾಸ್ಟರ್ ಆನಂದ್, ಸೊ ಆಲ್ವೇಸ್ ಸ್ಟಾರ್ನ ಇಟ್ಕೊಳ್ಳಿ ಬಾಬು. ಮಾಸ್ಟರ್ ಆನಂದ್ ಮತ್ತೆ ತ್ರಿಮೂರ್ತಿಗಳು, ಮೂರು ಜನ ತ್ರಿಮೂರ್ತಿಗಳಿದ್ದಾರೆ. ಅವ್ರ ಜೊತೆನಲ್ಲಿ ವೆಂಕಟೇಶ್ವರನು ನಮ್ಮ ಆಫೀಸ್ ಬಂದರು, ಅಂದ್ರೆ ಕಾರ್ತಿಕ್ ವೆಂಕಟೇಶ್ವರ್. ಸೊ ನಾಲ್ಕು ಜನ ಬಂದರು. ಈ ಸಾಂಗ್ ಕೇಳಿಸ್ಕೊಂಡ ತಕ್ಷಣನೇ ಅನ್ನಿಸ್ತು ತುಂಬಾ ಅದ್ಭುತವಾಗಿದೆ. ಆದ್ರೆ ಎರಡೇ ಸಾಂಗ್ ಇದೆಯಲ್ಲ ಯಾಕೆ ಅಂತ ಕೇಳಿದೆ. ಆಗ ಹೇಳಿದ್ರು ದಿನೇಶ್ ಬಾಬು ಸರು ಸುಮ್ನೆ ಸುಮ್ಮನೆ ಎಲ್ಲ ಸಾಂಗ್ಸ್ ಎಲ್ಲ ತಿರುಕಲ್ಲ, ಅವ್ರು ಹೇಳಿದ್ರು ಏನ್ ಸೀಕ್ವೆನ್ಸ್ ಇರ್ತದೆ ಅದಕ್ಕೆ ಮಾತ್ರ ಸಾಂಗ್ಸ್ ನ ರೆಡಿ ಮಾಡಿದ್ದಾರೆ, ಇದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರು. ಕೇಳಿಸ್ಕೊಂಡಿದ ತಕ್ಷಣ ತುಂಬಾ ಚೆನ್ನಾಗಿತ್ತು. ಮೊದಲನೇ ಹಾಡಂತೂ ತುಂಬಾ ಅದ್ಭುತವಾಗಿದೆ,
ಎರಡನೇ ಹಾಡು ಫ್ಯಾಮಿಲಿ ಜೊತೆನಲ್ಲಿ ತುಂಬಾ ಚೆನ್ನಾಗಿದೆ, ಮತ್ತೆ ಟ್ರೈಲರ್ ಸಾಂಗು ತುಂಬಾ ಅದ್ಭುತವಾಗಿದೆ. ನಾನು ಟ್ರೈಲರ್ ನೋಡೋದು ಅನ್ಕೊಂಡೆ, ಸ್ಟಾರ್ ಆನಂದ್ ಅವರು ತುಂಬಾ ಅದ್ಭುತವಾಗಿ ರಚನೆ ಮಾಡಿದ್ದಾರೆ, ಜೊತೆಗೆ ಎಲ್ಲ ಸಹ ಕಲಾವಿದರು ಮತ್ತೆ ನೀನಾ ಸಮೂಹ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ಯಂಗ್ ಬಾಯ್ ಸರ್ ಅಂತ ಹೇಳ್ತಾರೆ ಅವಾಗ ಮಂದಿರ್ ಸರ್, ಅವರು ಅದ್ಭುತವಾದ ನಟನೆ ಇದರಲ್ಲಿದೆ. ಥ್ಯಾಂಕ್ ಯು ಯತಿ ಸರ್, ಇವರೇ ಕೊಟ್ಟಿದ್ರೆ ನೀವು ಹೊಸ ಹೆಸರು ಇಟ್ಟಿದ್ರು ಅವ್ರಿಗೆ ಯಂಗ್ ಮಂದಿ ಪ್ರೈಸ್ ಅಂತ ಹೇಳಿ. ಎಲ್ರಿಗೂ ಧನ್ಯವಾದಗಳು. ಸಿರಿ ಮ್ಯೂಸಿಕ್ ಸಂಸ್ಥೆಯಿಂದ ಈ ಹಾಡು ಹೊರಗಡೆ ಬಂದಿದೆ. ಸೊ ಎಲ್ಲರೂ ಸಿರಿ ಮ್ಯೂಸಿಕ್ ನ ಕೇಳಿ, ಹಾಡನ್ನ ಕೇಳಿ, ಸಿರಿ ಮ್ಯೂಸಿಕ್ ನಲ್ಲಿ ಬರೋ ಸನ್ನಿವೇಶಗಳನ್ನ ನೋಡಿ ಎಂಜಾಯ್ ಮಾಡಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ, ಮುಖ್ಯವಾಗಿ ನನ್ನ ಸ್ನೇಹಿತರು ಪತ್ರಿಕಾ ರಂಗದ ಸ್ನೇಹಿತರು ನಮ್ಮ ನಾಗೇಂದ್ರ ಸರ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್ ಕೊಟ್ಟರೆ ಕಥೆನೆ ಆಗಿದೆ ಅಂದ್ರೆ, ಇಲ್ಲಿ ಬರೋ ಯಾವ ಪಾತ್ರ ಕೂಡ ಕ್ಲೀಷೆಗೊಳಗಾಗಲ್ಲ, ಅಂದ್ರೆ ದೋಣ ಆಗಲ್ಲ. ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲಿಗೆ ನಾನು ಈಗ ಅವಕಾಶ ಕೊಟ್ಟಂತ ದಿನೇಶ್ ಬಾಬು ಸರ್ಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನನಗೆ ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ದಿನೇಶ್ ಬಾಬು ಸರ್ ಜೊತೆ ಕೆಲಸ ಮಾಡ್ತೀನಿ. ಅವರು ಒಂದು ಎನ್ಸೈಕ್ಲೋಪೀಡಿಯಾ ದಿನೇಶ್ ಬಾಬು ಸರ್. ನಾನು ಎಷ್ಟೇ ಸಿನಿಮಾ ಮಾಡ್ಕೊಂಡು ದಿನ ಕರೆಯೋದು ಇದ್ದೇ ಇರ್ತದೆ, ಬಟ್ ನಮ್ಗೆ ಈ ತರ ನಿರ್ದೇಶಕರು ಸಿಕ್ಕಾಗ ನೆಕ್ಸ್ಟ್ ಸಿನಿಮಾಗೆ ನಮ್ಮ ತಯಾರಿ ಚೆನ್ನಾಗಿರುತ್ತೆ. ಒಬ್ಬ ನಟನಾಗಿ ಇಂಟರ್ಮೀಡಿಯೇಟ್ ತುಂಬಾ ಇರ್ತದಲ್ಲ ಸರ್, ಅದು ತುಂಬಾ ಹೋಮ್ವರ್ಕ್ಸ್ ಇರುತ್ತೆ ಅವ್ರ ಜೊತೆ, ಈಸಿಯಾಗಿ ಸಿನಿಮಾ ಮಾಡಕ್ ಆಗಲ್ಲ ಅವ್ರ ಜೊತೆ. ಆಮೇಲೆ ಏನೋ ತಲ ಬೆಳಿಗ್ಗೆ ಹೋಗಿ ಸುಮ್ಮನೆ ಏನೋ ಸ್ಕ್ರಿಪ್ಟ್ ಬಿಟ್ಟು ಆಕ್ಟ್ ಮಾಡ್ತೀವಿ, ಇಟ್ಸ್ ನಾಟ್ ಈಸಿ. ನಾವು ಮಾಡಿದ್ರೆ ಎಷ್ಟು ಉಲ್ಟ ಕೇಳ್ತಾರೆ, ಇಟ್ಸ್ ನಾಟ್ ಈಸಿ. ಹಾಗಾಗಿ ಇಂತ ತುಂಬಾ ಗುರು ಸಿಗೋದು ಬಹಳ ಕಷ್ಟ ಸರ್. ನಮಗೆ ಈ ಬೆಲ್ಟ್ ಸಿಗದ ಒಂದು ದೊಡ್ಡ ಗುರು ಅಂತ ಭಾವಿಸ್ತೀವಿ. ಐ ಆಮ್ ವೆರಿ ಹ್ಯಾಪಿ ಮಾಸ್ಟರ್ ಆನಂದ್ ಜೊತೆ ನಾನು ಬಹಳ ದಿನದಲ್ಲೇ ಮತ್ತೆ ಕೆಲಸ ಮಾಡ್ತೀನಿ. ಅಂದ್ರೆ ಅಶ್ವಿನ್ ಆಗ್ಬೋದು, ನಾರಾಯಣ್ ಸ್ವಾಮಿ, ಒಂಥರ ಒಂಥರ ಮನೆ ವಾತಾವರಣ ಸರ್. ಯಾವ್ದು ಸ್ಟಾರಿಸಲ್ ಇರಲಿಲ್ಲ, ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಎಲ್ಲರೂ ವಿತ್ ಬ್ರೇಕ್ ಇರಬೇಕಾಗಿತ್ತು. ಒಂದು ಸ್ಟಾರಿಸ ಮೇಲೆ ಏನಿಲ್ಲ, ಹೋದ ತಕ್ಷಣನೇ ಸಿನಿಮಾ ವಿಷಯ ಪ್ರಾರಂಭ ಆಗ್ತಿತ್ತು, ಬೇರೆ ವಿಷಯಗಳು ಏನಿರಲಿಲ್ಲ. ಆತರದ್ದು ಒಳ್ಳೆ ಉತ್ತಮವಾದ ವಾತಾವರಣ ಒಂದು ಸೆಟ್ಟು. ಆಮೇಲೆ ಬಹಳ ದಿನಗಳ ಒಂದು ಒಳ್ಳೆ ಸಿನಿಮಾ ಮಾಡಿರುವಂತ, ಮತ್ತೆ ನಾನು ಇವ್ರಿಗೂ ಮಾಡದಿರುವಂತ ಒಂದು ಒಳ್ಳೆ ಪಾತ್ರ ಮಾಡಿದ್ರು ಅನುಭವ ನನಗಿದೆ. ನಾನು ಈ ಪಾತ್ರ ಕೊಡೋದಕ್ಕಾಗಿ ಎಲ್ರಿಗೂ ನಾನು ಋಣಿ ಆಗಿರ್ತೀನಿ. ನೀವೆಲ್ಲರೂ ನಿಮ್ಮ ಯಾವತ್ತೂ ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀರಿ, ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ಇರಲಿ. ನಮಸ್ಕಾರ. ಮನೆ ಅಳಿಯ ಸ್ವಲ್ಪ ಲೋಪಿ ಇರ್ತಾನೆ, ಲೋಪಿ ಮಾಡಕ್ ಹೋಗಿ ಅವ್ನು ಹೇಗೆ ಸಿಕ್ಕಾಕೊಡ್ತಾನೆ, ಹೇಗೆ ಬಳಲಾಡ್ತಾನೆ. ಅವರೇ ಒಂಥರ ಕೋಲ್ಡ್ ಕಾಮಿಡಿ ಇದೆ ಸಿನಿಮಾದಲ್ಲಿ, ಯಾರು ಬಲೋಕ ಕಾಮಿಡಿ ಮಾಡೋದಿಲ್ಲ, ಆದ್ರೆ ಅವ್ರನ್ನ ನಡವಳಿಕೆ ಅಂತ ಕಾಮಿಡಿ ಹುಡ್ತಾ ಇರ್ತದೆ. ದಯವಿಟ್ಟು ಪರದೆ ಮೇಲೆ ನೋಡಿ ಆಲೋಚಿಸಿ. ಯಾವುದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಫಸ್ಟ್ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಟೋರಿ ಕೇಳ್ತೀವಿ. ಬಟ್ ಇದರಲ್ಲಿ ದಿನೇಶ್ ಬಾಬು ಸರ್ ಹೆಸರಿಟ್ಟಿದಂಗೆ ಏನು ಕೇಳೋ ಇದಿರಲಿಲ್ಲ. ಸೊ ವಿತೌಟ್ ಎನಿ ರೀಸನ್, ವಿತೌಟ್ ಸೆಕೆಂಡ್ ಥಾಟ್ ಎಸ್ ಅಂತ ಹೇಳಿದೆ. ಯೂಶಲಿ ನಮಗೆ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಫೋನ್ ಮಾಡ್ತಾರೆ, ಬಟ್ ಈ ಸಿನಿಮಾ ನನಗೆ ಅಷ್ಟೊತ್ತು ಫೋನ್ ಮಾಡಿದ್ರು. ಅಂಡ್ ನೋಡಿ ಪ್ರತಿಯೊಂದು ತಿನ್ನೋ ಅಕ್ಕಿ ಕಾಳ ಮೇಲೂ ತಿನ್ನೋ ಹೆಸರು ಬರುತ್ತೆ ಅಂತ ಹೇಳಿದಾಗೆ ಯತಿ ಇವಾಗ ನನಗೆ ಹೇಳಿದ್ರು, ನನಗೆ ನಾನು ಮಾಡ್ಬೇಕಿತ್ತು ನಿಮ್ಗೋದು ಅಂತ. ಸೊ ಫಸ್ಟ್ ಟೈಮ್ ಅಷ್ಟೊತ್ತು ಫೋನ್ ಮಾಡಿದಾಗ ಕಾರಣಾಂತರಗಳಿಂದ ಡೇಟ್ ಕ್ಲಾಶ್ ಆಗಿ ನಾನು ಮಾಡಕ್ ಆಗಲಿಲ್ಲ, ಬಟ್ ಸುದ್ದಿ ಬಳಸಿ ನನಗೆ ಬರ್ತದೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ದಿನೇಶ್ ಸರ್. ಈ ಸಿನಿಮಾ ನಾನು ಹೇಳಿದಾಗೆ ಅವ್ರ ಹೆಸರು ನೇಮ್ ವಾಸ್ ಎನ್ ಫಾರ್ ಮೀ ಟು ಸೇ ಎಸ್ ಅಂತ ಹೇಳ್ಬೋದು. ಸೊ ಒಂದು ಪುಟ್ಟ ಪಾತ್ರ, ಬಟ್ ತುಂಬ ಖುಷಿ ಮಾಡಿದಂತ ಸಿನಿಮಾ ಇದು. ನಾನು ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಅಶ್ವಿನ್ ನಾವೆಲ್ಲ ಹಳೆ ಪರಿಚಯ, ಅಶ್ವಥ್ ಜೊತೆ ಸೀರಿಯಲ್ ಮಾಡಿದ್ದೆ ಅಷ್ಟೇ, ನಾನು ಸಿನಿಮಾ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಿರ್ಮಾಪಕರು ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಇವರೆಲ್ಲ ಲೆಜೆಂಡ್ಸ್, ಎಲ್ಲ ಸೀನಿಯರ್ಸ್ ಅವನಿಗೆ. ನಾನು 5 ಇಯರ್ಸ್ ಆಯಿತು ಆಲ್ಮೋಸ್ಟ್ ಆ್ಯಕ್ಟಿಂಗ್ ಫುಲ್ ಟೈಮ್ ತೊಗೊಂಡು. ಸರ್ ಇಸ್ ದ ಓನ್ಲಿ ರೀಸನ್ ಕಮಿಟ್ ಆಗಕ್ಕೆ. ಫಸ್ಟ್ ಅವರು ಮನೆ ಹತ್ರ ಅವರು ಕತೆ ಹೇಳುವಾಗ ನಾನು ಅಲ್ಲೇ ವೈಫಿಗೆ ಬಂದು ಶೇರ್ ಮಾಡಿದ್ದೆ, ಲಚ್ಚಿದ್ದು ಹೋಗ್ಬಿಟ್ಟಿದ್ದೆ. ಯಾಕಂದ್ರೆ ಅವರು ಸುಮ್ಮನೆ ಕತೆ ಸ್ಟಾರ್ಟ್ ಮಾಡಿದ್ರು, ಅವ್ರದ್ದು ಎನ್ಸೈಕ್ಲೋಪೀಡಿಯಾ ಒಂದು ಶೋ ಸರ್ ಸೇಮ್. ಅವ್ರು ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಅಂದರೆ, ಮೇ ಬಿ ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ, ಕಮ್ಮಿ ಆಯ್ತು. ಯಾಕಂದ್ರೆ ಊಟಕ್ಕೆ ಹೋದಾಗ ಅವ್ರು ಶೇರ್ ಮಾಡ್ತಿದ್ದ ಇನ್ಫಾರ್ಮೇಶನ್ಸು, ಆನಂದ್ ಸರ್ ಇರ್ಬೋದು, ಇವರು ಲೆಜೆಂಡ್ ಅಂತ, ಕಾಮಿಡಿ ಅಂದ್ರೆ ಏನು ಒಂದು ಸಿಚುವೇಶನ್ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ ಗೌರಿಗೆ. ಆವಾಗಲಿಂದ ಗೌರಿ ಗಣೇಶ ಗಣೇಶ್ ಮದುವೆ, ಇನ್ನು ಸಿಕ್ಕಾ ಮೇಡಮ್ ಇರ್ಬೋದು, ಸ್ವಾಮಿ ಸರ್ ಇರ್ಬೋದು, ಅಶ್ವಥ್ ಸರ್ ಇರ್ಬೋದು, ಮಂದಿರ್ ಪ್ರಾಯ್ ಸರ್ ಇರ್ಬೋದು, ವಾಣಿಶ್ರೀ. ಸೊ ನಾನು ಎಲ್ಲರಿಗೆಲ್ಲ ಕಲ್ತಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನೀವು ಹೇಳೋದು ಅದು ಮಾಡಿದ್ದೀನಿ ಅಷ್ಟೇ, ಉಳಿದಿದ್ದೇನೆ ಹೇಳಲ್ಲ, ನೀವೇ ಹೇಳಬೇಕು. ಬಿಕಾಸ್ ಐ ಆಮ್ ಇಂಗ್ಲಿಷ್ ಇನ್ ದಿ ಸ್ಕೀಮ್ ಅಂದ್ರೆ ಕೆರಿಯರ್ ಅಕೌಂಟ್ ಮೇಲೆ. ಸೊ ಹಾಗಾಗಿ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಕನಸು ನನ್ನ ದಿನೇಶ್ ಬಾಬು ಸರ್ ಜೊತೆ ನನ್ನ ಮೂರನೇ ಚಿತ್ರ. ಇದರಲ್ಲಿ ಅಪ್ಪ ಅಮ್ಮ ಅಪ್ಪನ ಕ್ಯಾರೆಕ್ಟರ್, ನಾನು ಇಟ್ಲಿ ಮಾಸ್ಟರ್ ಆನಂದರ ತಾಯಿ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನಾನು ಆನಂದರ ಜೊತೆ ಆಕ್ಟ್ ಮಾಡಿದ್ದೆ.
ಅಂದ್ರೆ ತುಂಬಿದ ಕುಟುಂಬದಲ್ಲಿ ತರ್ಲೆ ಮಗ ತರ್ಲೆ ಅಲೆ ಅಂದಿದ್ರೆ ಏನೇನ್ ಆಗ್ಬಹುದು ಸನ್ನಿವೇಶಗಳಲ್ಲಿ ಏನೇನೋ ಸನ್ನಿವೇಶ ಅಂದ್ರೆ ಇಟ್ಸ್ ಅ ಸಿಚುವೇಶನ್ ಕಾಮಿಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬಿದ ಕುಟುಂಬದಲ್ಲಿ ತುಂಬಾ ಅಪ್ಪ ಅಮ್ಮ ಇದ್ದಾಗ ಇಲ್ದಾಗ ಹಿಂದೆ ಮುಂದೆ ತುಂಬಾ ಸನ್ನಿವೇಶಗಳಾಗಿದ್ದಾರೆ. ಸೊ ಈಗೀಗ ಆಕ್ಷನ್ ಮೂವೀಸ್ ಅಥವಾ ಥ್ರಿಲ್ಲರು ಅಥವಾ ಈ ಮರ್ಡರು ವಯಲೆನ್ಸು ಅಂತ ಎಲ್ಲಾ ಸಿನಿಮಾಗಳಲ್ಲಿ ತಲೆಗೆ ಯಾವುದೇ ತರದ ಸ್ಟ್ರೆಸ್ ಕೊಡದೆ ಇಂಥ ಕಾಮಿಡಿಗಳು ಫ್ರೆಶ್ ಕಾಮಿಡಿಗಳು ಕನ್ನಡದಲ್ಲಿ ತುಂಬಾ ಕಡಿಮೆ. ನಮಗೆ ಸ್ಟ್ರೆಸ್ಫುಲ್ ಲೈಫ್ ಅನ್ನ ಕಡಿಮೆ ಮಾಡೋದಕ್ಕೆ ಇಂಥ ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು. ಇದು ಒಂದು ನಾಂದಿ ಆಗ್ಲಿ ಮುಂದೆ ಇಂಥ ಸಿನಿಮಾಗಳು ಬರೋದಕ್ಕೆ ಅಂತ ನಾನು ಆಶಿಸ್ತೀನಿ. ಶೂಟಿಂಗ್ ಟೈಮಲ್ಲಿ ಅಸಿಕೆಯಲ್ಲಿ ನಾವೆಲ್ಲ ತುಂಬಾ ಮಜಾ ಮಾಡಿದ್ವಿ, ಯಾಕಂದ್ರೆ ತುಂಬಾ ಜನ ಆರ್ಟಿಸ್ಟ್ಸ್ ಎಲ್ಲರೂ ಮೊದಲಾಗಿ ಎಲ್ರಿಗೂ ನಮಸ್ಕಾರ. ಹಗಲು ಕನಸು ಈಗ ಆಲ್ರೆಡಿ ಪೋಸ್ಟರ್ ನೀವು ನೋಡ್ತಾ ಇದ್ದೀರಿ. ಇದೇ ಸೆಪ್ಟೆಂಬರ್ 6ನೇ ತಾರೀಕು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ ಇಡೀ ತಂಡನ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ದಿನೇಶ್ ಬಾಬು ಸರ್ ಡೈರೆಕ್ಷನ್ನು, ಅವರ ಹಿಂದೆ ಬಂದಂಥ ಹಿಟ್ ಸಿನಿಮಾಗಳೆಲ್ಲ ನಿಮಗೆ ಗೊತ್ತಿದೆ, ಅಮೃತವರ್ಷಿಣಿ ಇರ್ಬೋದು, ಸುಪ್ರಭಾತ. ನನಗೆ ಅವ್ರ ಜೊತೆ ಚಿತ್ರ ಮತ್ತು ಪಾಂಚಾಲಿ ಎರಡು ಸಿನಿಮಾ ಮಾಡೋ ಅವಕಾಶ ಸಿಕ್ಕಿತ್ತು. ಅದಾದ ನಂತರ ಸರ್ ಜೊತೆ ವರ್ಕ್ ಎಕ್ಸ್ಪೀರಿಯೆನ್ಸು ಅದೆಲ್ಲ ನನಗೆ ಗೊತ್ತಿದ್ದರಿಂದ ಹಗಲುಗನಸು ಸಿನಿಮಾ ಅಂತ ಒಂದು ಆಫರ್ ಏನು ಬಂದಾಗ ನಾನು ಏನು ಹಿಂದೆ ಮುಂದೆ ನೋಡಲ್ಲ, ಕಣ್ಣು ಮುಚ್ಕೊಂಡು ಕತೆ ಕೇಳಿದ್ಮೇಲೆ ಒಪ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಬಿಕಾಸ್ ಒಬ್ಬ ಕಲಾವಿದನ ಯಾವತ್ತೂ ಆರ್ವಿಯಿಂದ ಸೇಫ್ ಹ್ಯಾಂಡ್ಸ್ ಅನ್ನೋದು ಬೇಕಾಗುತ್ತೆ. ಯಾರ ಕೈ ಕೆಳಗೆ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದು ಇನ್ನು ಆಸ್ ಎ ಡೈರೆಕ್ಟರ್ ಇಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್, ನಮಗೆ ಸೇಫ್ ಅಂತ ಫೀಲ್ ಆಗುತ್ತೆ ಈ ಶಿಪ್ಪಲ್ಲಿ ನಾವು ಇದ್ದೀವಿ ಅಂತ. ಸೊ ಒಂದು ಒಳ್ಳೆ ಟೀಮ್ ಇರತಕ್ಕಂಥ ಒಂದು ಚಿತ್ರ. ಸ್ಮಾಲ್ ಜಿಸ್ಟ್ ಆಗಿ ಕತೆ ಹೇಳೋದಾದರೆ ಬರೀ ಕಾಮಿಡಿ ಒಂದೇ ಅಲ್ಲ, ಈಗ ಸೆಕೆಂಡ್ ಹಾಫಿಂದ ಸಸ್ಪೆನ್ಸ್ ಬರುತ್ತೆ. ಅದು ಯಾವಾಗಲೂ ಬಾಬು ಸರ್ ಅವರ ಸ್ಕ್ರೀನ್ ಪ್ಲೇಲಿ ಯಾವಾಗಲೂ ಅವರು ಡಿಫ್ರೆಂಟ್ ಆಗಿರೋದು ಒಂದು ಜಾನರ್ನ ತರ್ತಾರೆ. ಕಾಮಿಡಿ ಮಿಕ್ಸ್ಡ್ ವಿತ್ ಸಸ್ಪೆನ್ಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಗೇನ್ ಕಮಿಂಗ್ ಟು ಕಾಮಿಡಿಲಿ ಇದರಲ್ಲಿ ವಿಭಾಗ ಏನು ಬರುತ್ತೆ ಅಂತಂದ್ರೆ ಸಿಚುವೇಶನ್ ಕಾಮಿಡಿ ಬರುತ್ತೆ, ಸಾಂದರ್ಭಿಕ ಹಾಸ್ಯ. ಪಿಕ್ಚರ್ ನೋಡ್ತಾ ಇದ್ರೆ ನಿಮ್ಗೆ ಆ ಸಿಚುವೇಶನ್ ನಿಮಗೆ ನಗಿಸ್ತಾ ಹೋಗುತ್ತೆ ಡೈಲಾಗ್ಗಿಂತಾನು. ಸೊ ನೋಡೋವನಿಗೆ ಗೊತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ, ಅದಕ್ಕೆ ಅವ್ನು ನಗ್ತಾ ಇರ್ತಾನೆ. ಕ್ಯಾರೆಕ್ಟ್ರಿಗೆ ಗೊತ್ತಿರಲ್ಲ ಈ ಥರದ ಒಂದು ಸಿಚುವೇಶನ್ ಕಾಮಿಡಿ. ಅದು ಅಪಿಕ್ಲಾಟಿಕ್ಸ್ ಹಾಕೊಳ್ಳುವಂಥ ಎಲ್ಲ ಪಾತ್ರಗಳು ಬೇಸಿಕಲಿ ನನ್ನ ಕ್ಯಾರೆಕ್ಟ್ರು ವಿಕ್ರಿ ಅಂತ, ವಿಕ್ರಮಾದಿತ್ಯ ಅಂತ ಶಾರ್ಟ್ ಫಾರ್ಮ್ ವಿಕ್ರಿ. ಇವನು ಕನ್ಸ್ನಲ್ಲಿ ಯಾವಾಗಲೂ ಒಂದು ಹುಡುಗಿ ಬರ್ತಾ ಇರ್ತಾನೆ. ಆ ಹುಡುಗಿಗೆ ಒಂದೇ ಒಂದು ಗುರುತೇನು ಅಂತಂದರೆ ಅವಳು ಒಂದು ಮಚ್ಚೆ ಇರುತ್ತೆ ಕುತ್ತಿಗೆ ಮೇಲೆ, ಬಟ್ ಅವಳು ಫೇಸ್ ಕಾಣ್ತಾ ಇರಲ್ಲ. ಸೊ ಮನೆಗೆ ಒಂದಿನ ಒಂದು ಅಚಾನಕ್ಕಾಗಿ ಹೀರೋಯಿನ್ ಬರ್ತಾಳೆ, ಅವಳಿಗೂ ಕುತ್ತಿಗೆಲಿ ಮಚ್ಚೆ ಇರೋದು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವಳೇನ ಬಹುಶಃ ನನ್ನ ಕನಸಲ್ಲಿ ಬಂದಿದ್ದು ಅಂತ. ಸೊ ಆ ಕನಸೇ ಅವಳನ್ನ ಮನೆಯೊಳಗೆ ಉಳ್ಕೊಳ್ಳೋ ಥರ ಲೀಡ್ ಆಗುತ್ತೆ. ಮನೆಯೊಳಗೆ ಅವಳು ಉಳ್ಕೊಂಡ ಮೇಲೆ ಏನೆಲ್ಲ ಮಾಡ್ತಾಳೆ, ಅಲ್ಲಿಂದ ಆಗುವಂಥ ಪ್ರಜೀತಿಗಳೇನು, ಕಿಕ್ಲಾಟ ಏನು, ಮನೆಯಲ್ಲಿರೋ ಪಾತ್ರಗಳೆಲ್ಲ ಆಕೆಯಿಂದ ಅನುಭವಿಸೋದೇನು ಅನ್ನೋದು ಒಂದು ಕಾಮಿಡಿ. ಆದರೆ ಯಾಕೆ ಅವಳು ಎಲ್ಲರೂ ಈ ಕಿಕ್ಲಾಟಕ್ಕೆ ಸಿಕ್ಕಾಕ್ಸ್ತಾಳೆ, ವೈ ಈಸ್ ಶೀ ಡೂಯಿಂಗ್ ದಿಸ್ ಅನ್ನೋದು ಒಂದು ಸಸ್ಪೆನ್ಸು ನಮ್ಮನ್ನು ಕ್ಲೈಮ್ಯಾಕ್ಸ್ವರೆಗೂ ಕೊಂಡೋಯ್ತೆ. ಇಷ್ಟು ಮಾತ್ರ ನಾನು ಕತೆ ಬಗ್ಗೆ ಹೇಳಬಲ್ಲೆ. ಸೊ ನೀವೆಲ್ಲ ನೋಡಬೇಕು ಅನ್ನೋದನ್ನು ನಾನೊಂದು ಈ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಫಿಲ್ಮ್ಗೆ ಹಗಲು ಕನಸು ಫಿಲ್ಮ್ಗೆ ನಾನು 2 ಹಾಡುಗಳನ್ನ ಸಂಗೀತ ಮಾಡಿದ್ದೀನಿ, ಸಾಹಿತ್ಯ ಬರೆದಿದ್ದೀನಿ. ಆ ಫಿಲ್ಮ್ 2 ಹಾಡುಗಳಿವೆ. ದಿನೇಶ್ ಬಾಬು ಸರ್ ಜೊತೆ ಕೆಲಸ ಮಾಡೋದೇ ಒಂದು ಗ್ರೇಟ್ ಅಪರ್ಚುನಿಟಿ. ಅವರು ಕ್ಲಾರಿಟಿ ಆಫ್ ಥಾಟ್, ಎಕ್ಸಾಕ್ಟ್ಲಿ ಏನು ಬೇಕು ಅಂತ ಕ್ಲಿಯರ್ ಗೊತ್ತಿತ್ತು, ಕ್ಲಿಯರ್ ಡೈರೆಕ್ಷನ್ಸ್ ಕೂಡ ಕೊಡ್ತಾಯಿದ್ರು. ಯಾವ ರಾಗದಲ್ಲಿ ಹಾಡಬೇಕು, ಯಾವ ಲೈನ್ ಯಾವ ಫೀಲ್ ಕೊಡಬೇಕು, ಯಾವ ಇಮೋಷನ್ ಕೊಡಬೇಕು, ಯಾವ ನೋಡಸಗಳಲ್ಲಿ ಯಾವ ರಸ ಬರಬೇಕು ಅಂತ ಹೇಳ್ತಿದ್ರು. ಸೊ ಫಸ್ಟ್ ಹಾಡ್ನ ಮಜಮ್ಮತಿ ರಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಸೊ ಮಜಮ್ಮತಿ ರಾಗದಲ್ಲೇ ನಾವು ಸ್ವಿಮ್ಮಿಂಗ್ ಪೂಲ್ ಸೀಕ್ವೆನ್ಸಲ್ಲಿ ಇರುವಂಥ ಒಂದು ಸೆನ್ಶುವಲ್ ಸಾಂಗ್ನ ನಾವು ಕ್ಲಾಸಿಕಲ್ ಬೇಸ್ಡ್ ಮೆಲಡಿಯಲ್ಲಿ ಮಾಡಿದ್ವಿ. ಸರಿಗಮ ಸರಿಸಮ ಮನಮಾತ್ರ ರಾಗವ ಅಂತ ಒಂದು ಹಾಡು, ಅದು ಅನುರಾಧ ಭಟ್ಟರು ತುಂಬ ಚೆನ್ನಾಗಿ ಹಾಡಿದ್ದಾರೆ ನ್ಯಾಚುರಲಿ. ಸೆಕೆಂಡ್ ಸಾಂಗ್ ಆ್ಯಕ್ಚುಲಿ ಇದು ಫ್ಯಾಮಿಲಿ ಸಾಂಗ್, ಫ್ಯಾಮಿಲಿ ನಂಬರಲ್ಲಿ ಇದು ಕುಟುಂಬದಲ್ಲಿರುವಂಥ ಮಹಿಳೆಗಳನ್ನ ಸೇರಿಕೊಂಡು ಒಂದು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಹಾಡೋಂಥ ಒಂದು ಹಾಡು. ಅದನ್ನು ಪ್ರಿಯಾ ಯಾದವ್ ಮತ್ತು ರಂಜಿತಾ ಮೇಡಮ್ ಇಬ್ಬರು ಸೇರಿಕೊಂಡು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ ಫಿಲ್ಮಲ್ಲಿ ಅಂತರ್ಪ್ರಾಶ ಆ್ಯಂಡ್ ಬಹರ್ಪ್ರಾಶ ಇನ್ನರ್ ರಿದಮ್ ಔಟರ್ ರಿದಮ್ ಎರಡೂ ಸಾಹಿತ್ಯದಲ್ಲಿ ಬಳಸಿದ್ದೀವಿ. ಸೊ ದ ಫಸ್ಟ್ ಲೆಟರ್ ಆಫ್ ದ ಸಾಂಗ್ ಬಿಗಿನ್ಸ್ ವಿತ್ ದ ವರ್ಡ್ ಸಾರಂಗಿ. ಸಾರಂಗಿ ಅನ್ನೋ ಪದದಲ್ಲಿ ಕನ್ನಡ ಹಾಡುಗಳು ಯಾವುದು ಬಂದಿಲ್ಲ. ಸೊ ಸಾರಂಗಿನಾದ, ಸಾರಾಂಶ ವೇದ, ಸೌಜನ್ಯ ಮೈತ್ರಿ, ಸುರಸುಂದರಾಂಗಿ ಅಂತ ಬರುತ್ತೆ. ಸಾ 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 ಅಂತ ಸಪ್ತಕ್ಷರನೂ ರೈಮ್ ಆಗುತ್ತೆ, ಲಾಪ್ತಕ್ಷರನೂ ರೈಮ್ ಆಗುತ್ತೆ. ಈ ರೀತಿ ಅಂತರ್ಪ್ರಾಶ ಆ್ಯಂಡ್ ಬಹರ್ಪ್ರಾಶ ಇರೋಂಥ ಟೆಕ್ನಿಕ್ನ ಬಳಸಿದ್ವಿ. ನೆಕ್ಸ್ಟ್ ಟೈಮ್ ಕೂಡ ವೈದೇಹಿ ರೂಪ, ವೈಡೂರ್ಯ ದೀಪ, ವೈಸಾಖಿ ಅಂತ, ವೈಜಯಂತಿ ಗಂಧ ಅಂತ ಇದರ ಬರುತ್ತೆ. ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಿ 2 ಸಾಂಗ್ ಇದ್ರೂ ಕೂಡ ನಾವು ಕಂಟೆಂಟ್ ಈ ಸಾಂಗ್ ಮಾಡಿ ಫಿಲ್ಮ್ ಚೆನ್ನಾಗಿ ಬಂದಿದೆ, ಸಾಂಗ್ಗಳು ಚೆನ್ನಾಗಿ ಬಂದಿವೆ. ಸಿಚುವೇಶನ್ಗೆ ಅರ್ಥ ಆಗ್ತಿ ಮ್ಯಾಚ್ ಆಗೋಂಥ ಸಾಂಗ್ ಮಾತ್ರ ಬೇಕು ಅಂತ 2 ಸಾಂಗ್ ಸಾಕು ಅಂತ ಹೇಳಿದ್ರು ಸರ್. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಜಾಸ್ತಿ ಸಾಂಗ್ ಬೇಕಿತ್ತು ಅಂತ. ಬಟ್ ಕೊಟ್ಟರೆ ಹಾಡುಗಳು ತುಂಬ ಚೆನ್ನಾಗಿ ಫಸ್ಟ್ ಫಸ್ಟ್ ಹಾಫ್ ಚೆನ್ನಾಗಿ ಬರುತ್ತೆ ಫಿಲ್ಮ್. ಸೆಕೆಂಡ್ ಹಾಫಲ್ಲಿ ನೀವು ಕರಳು ಕಿತ್ಕೊಂಡು ಬರೋಷ್ಟು ನೆಕ್ತೀರ, ನೀವು ನಿನ್ನ ನಚ್ಚಿನ ಕಿಸ್ತಾಗುತ್ತೆ ಅಷ್ಟೊತ್ತು. ನಾವು ಫೀಲ್ ಫಿಲ್ಮ್ ನೋಡಿದ್ದೀನಿ ನಾನು. ಸೆಕೆಂಡ್ ಹಾಫಲ್ಲಿ ಹೆವಿ ಹಿಲಾರಿಯಸ್ ಕಾಮಿಡಿ ಇದೆ. ಸೊ ಕುಟುಂಬ ಸಮೇತ ಬಂದು ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಬರುವಂಥ ಕಂಪ್ಲೀಟ್ ಫ್ಯಾಮಿಲಿ ಅಂತ ದಯವಿಟ್ಟು ಸೆಪ್ಟೆಂಬರ್ 6 ಎಲ್ಲರೂ ಬಂದು ಫಿಲ್ಮ್ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ.
ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಮನೆ ಹಳಿಯ ಪಾತ್ರ. ಭಾಳ ಒಂಥರ ಕೋಲ್ಡ್ ಕಾಮಿಡಿ ಇರುವಂಥ ಪಾತ್ರ ಇದು. ಅಂದರೆ ಬಲವಂತವಾಗಿ ಯಾರೂ ನಗಿಸೋದಿಲ್ಲ, ಬಟ್ ಅವ್ನ ನಡವಳಿಕೆಯಿಂದ ನಗು ಬರುತ್ತೆ. ಒಂದು ಏನೋ ದುರಾಸೆಯಿಂದ ಒಂದು ಎಡವಟ್ಟು ಮಾಡ್ಕೊಂಡು ಸಿಗಾಕೊಂಡು ಎಡವಟ್ಟಿಂದ ಹೆಂಗೆ ಹೊರಗಡೆ ಬರುತ್ತೆ ಅನ್ನೋದೇ ಕತೆ. ಐ ಆಮ್ ವೆರಿ ಹ್ಯಾಪಿ ದಿನೇಶ್ ಬಾಬು ಅಂತ ಲೆಜೆಂಡರಿ ಡೈರೆಕ್ಟರ್ ಜೊತೆ ಆಫ್ಟರ್ ಲಾಂಗ್ ಗ್ಯಾಪ್ ನಾನು ಕೆಲಸ ಮಾಡಿದ್ದೀನಿ. ಅವರೊಂದು ನಾನು ಆಗಲೇ ಹೇಳ್ದಂಗೆ ಒಂದು ಸಿನಿಮಾ ಎನ್ಸೈಕ್ಲೋಪೀಡಿಯಾ. ಅವರಿಂದ ಕಲಿಯೋದು ತುಂಬ ಇರುತ್ತೆ, ಮತ್ತು ಶಿಸ್ತು ಬದ್ಧತೆ, ಮತ್ತು ಅವ್ರ ಆ್ಯಕ್ಟಿಂಗ್ ಆ್ಯಟಿಟ್ಯೂಡ್ಸ್ ಎಲ್ಲ ತುಂಬ ರಿವರ್ಸ್ ಆಗಿರುತ್ತೆ. ನಾವು ರೆಗ್ಯುಲರ್ ಸಿನಿಮಾದಲ್ಲಿ ಮಾಡ್ತಾರೆ ರಿಯಾಕ್ಷನ್ಸು ಆ್ಯಕ್ಷನ್ಸ್ ಎಲ್ಲ ಇರೋದಿಲ್ಲ ಅಂತಲ್ಲ. ಐ ಆಮ್ ವೆರಿ ಹ್ಯಾಪಿ. ಭಾಳ ದಿನದ ಮೇಲೆ ಒಂದು ಒಂದು ಫುಲ್ ಫ್ಲೆಡ್ಜು ಒಂದು ಅದ್ಭುತವಾದಂಥ ಮತ್ತು ಒಂದು ಸೈಲೆಂಟ್ ಆದಂಥ ಪಾತ್ರ ಮಾಡಿದ್ದೀನಿ ಅಂತ ಖುಷಿಯಾಗಿದೆ. ದಯವಿಟ್ಟು 6ನೇ ತಾರೀಕು ನೀವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾನಾಗಲೇ ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಬೇರೆ ಏನು ಕಾರಣ ಬೇಕಿಲ್ಲ. ಯೂಶ್ವಲಿ ನಾವು ಸಿನಿಮಾ ಅಂದ ತಕ್ಷಣ ನನ್ನ ಪಾತ್ರ ಏನು ಅಂತ ಕೇಳ್ತೀವಿ. ಸೊ ಇದೊಂದು ಸಿನಿಮಾ ನನಗೆ ಬರೀ ನಿರ್ದೇಶಕರು ಯಾರು ಅಂತ ಗೊತ್ತಾಗ್ತಿದ್ದಾಗೆ ಕಣ್ಣು ಮುಚ್ಕೊಂಡು ಹೂ ಅಂದ್ಬಿಟ್ಟೆ. ಸೊ ಒಂದು ಪುಟ್ಟ ಪಾತ್ರ ಚೆನ್ನಾಗಿದೆ, ಚಿಕ್ಕದಾಗಿದ್ದರೂ ಚೊಕ್ಕವಾಗಿದೆ. ಹೀರೋಯಿನ್ನು ಏನೋ ಒಂದು ಸುಳ್ಳು ಹೇಳ್ಕೊಂಡು ಬರ್ತಾಳೆ ಮನೆಗೆ, ಆ ಸುಳ್ಳನ್ನು ನಿಜ ಮಾಡೋದಕ್ಕೆ ಅಂತ ನಾನು ಬರ್ತೀನಿ ಮನೆಗೆ. ಸೊ ಅದೇ ಒಂದು ಟ್ವಿಸ್ಟು. ಈಗ 3 ಗಂಟೆ ಶೋ ಇರೋದ್ರಿಂದ ನೀವೇ ನೋಡಿ ಗೊತ್ತಾಗುತ್ತೆ ಏನು ಪಾತ್ರ ಅಂತ. ಆ್ಯಂಡ್ ಮುಂದಿನ ತಿಂಗಳು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಇದೊಂದು ನಾವು ಕೇಳ್ಕೊಳ್ಳೋದು ಒಂಥರ ವಾಡಿಕೆ ಆಗಿಬಿಡಿದೆ, ಬಟ್ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ಹಾಸ್ನ ಅಂತ. ಈ ಚಿತ್ರದಲ್ಲಿ ಹಗಲು ಕನಸಲ್ಲಿ ನಾನು ದೇವರಾಜ್ ಅನ್ನೋ ಮನೆಯಳಿಯನ್ ಪಾತ್ರ, ಅಂದರೆ ನೀನಾಸಂ ಅಶ್ವತ್ ಸರ್ ದೊಡ್ಡ ಮನೆಯಳಿಯ, ದೊಡ್ಡವರು. ನೆಕ್ಸ್ಟ್ ನಾನು 2ನೇ ಮಗಳಿಗೆ ಅಳಿಯ, ಮನೆಯಳಿ ಆಗಿರ್ತೀನಿ. ಸೊ ನಾವು ಮಾವನ ಮನೆಯಲ್ಲೇ ಸೆಟ್ಲ್ ಆಗಿಬಿಟ್ಟಿರ್ತೀವಿ. ಸೊ ನಮ್ಮ ಮಾವನ ಮಗ ಬಂದು ವಿಕ್ರಿ ಆನಂದ್ ಸರ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಮನಿ ಮೈಂಡೆಡ್ ಇಬ್ಬರಳಿ ಅಂದರು. ಸೊ ಈ ಒಂದು ಇದರಲ್ಲಿ ಒಂದು ಹೆಣ್ಣು ಬರುತ್ತೆ ಮನೆಗೆ. ಸೊ ಅವರು ಏನೇನು ಪ್ರಾಬ್ಲಮ್ಸ್ಗಳು ಮಾಡ್ತಾರೆ ಅನ್ನೋ ಒಂದು ಕಾಮಿಡಿ ಆಗಿ, ಅಂದರೆ ನಾವೆಲ್ಲ ಒಂದು ಪೀಕ್ಲಾಟಿಕ್ಸ್ ಹಾಕೋತೀವಿ, ಅದರಿಂದ ಹೇಗೆ ಆಚೆಗೆ ಬರ್ತೀವಿ ಅನ್ನೋದೇ ಮೇಯ್ನ್ ಇದು. ಮೇನ್ ನಾವು ಈ ಸಿನಿಮಾ ಮಾಡೋಕ್ಕೆ ಮೇನ್ ರೀಸನ್ ಬಂದು ದಿನೇಶ್ ಬಾಬು ಸರ್, ಮಾಸ್ಟರ್ ಅನಂತ್ ಸರ್. ಯಾಕೆಂದರೆ ನಾವು ದಿನೇಶ್ ಬಾಬು ಸರ್ದು ಎಲ್ಲ ಸಿನಿಮಾ ನೋಡಿಕೊಂಡು ಬೆಳೆದಿದ್ದು, ಲಾಲಿ ಇರ್ಬೋದು, ಅಮೃತ ವರ್ಷಿಣಿ ಇರ್ಬೋದು, ತುಂಬ ಸಿನಿಮಾಗಳು. ಇಂತಿಗೆ ಹೇಳಬೇಡಿ, ಲೆಕ್ಕ ಕೊಡೋಕ್ಕಾಗಲ್ಲ. ಸೊ ಅನಂತ್ ಸರ್ ಅಂತೂ ಒಂಥರ ಚೈಲ್ಡ್ ಆರ್ಟಿಸ್ಟಾಗಿ ಐಕಾನ್, ಪರ್ಫಾರ್ಮೆನ್ಸ್ ಇರ್ಬೋದು, ಈಗ ಪ್ರೆಸೆಂಟ್ ಆ್ಯಂಕರಿಂಗ್ ಇರ್ಬೋದು, ಎಲ್ಲ ಒಂಥರ ಐಕಾನ್ ಅದರಿಂದ. ಸೊ ಇಸ್ ಅ ಗ್ರೇಟ್ ಟೀಮ್. ನನಗೆ ನಾನು ಒಂದು 5 ವರ್ಷದಿಂದ ಆ್ಯಕ್ಟಿಂಗ್ ತೊಗೊಂಡು ಫುಲ್ ಫ್ಲೆಡ್ಜ್ ಆ್ಯಕ್ಟರ್ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಸಿಗ್ತಾ ಇದೆ. ಇದು ಒನ್ ಆಫ್ ದಿ ಮೀನ್ಸ್ ನಾವು ಯೂಶ್ವಲಿ ನೋಡ್ಕೊಂಬರ್ತಿದ್ವಿ ಮಲಯಾಳಂ ಸಿನಿಮಾಲೆಲ್ಲ ಒಂದು ಕಂಟೆಂಟ್ ಮೇಲೆ ಒಂದು ಜಾಗದಲ್ಲಿ ನಡೆಯೋ ಕತೆನ ಯಾಕೆ ಕನ್ನಡದಲ್ಲಿ ಮಾಡಲ್ಲ? ಯಾಕೆಂದರೆ ನಾವು 100 ಲೊಕೇಶನ್ಸ್ ಅಂದರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಮಾಸ್ ಸಿನಿಮಾಗಳಲ್ಲಿ, ಬಟ್ ಇದು ಒಂದು ಮನೆಯೊಳಗೆ ಒಂದು ಇದರೊಳಗೆ ಒಂದು ಅಲ್ಲಿ ಸಣ್ಣ ಇದನ್ನು ಅದು ಆ ಥರದ್ದನ್ನು ದಿನೇಶ್ ಬಾಬು ಸರ್ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ಐ ಆಮ್ ವೆರಿ ಲಕ್ಕಿ ದಿನೇಶ್ ಬಾಬು ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು. ಮತ್ತು ತುಂಬ ಸೀನಿಯರ್ ಆ್ಯಕ್ಟ್ರೆಸ್ ಎಲ್ಲರೂ ನಾರಾಯಣಸ್ವಾಮಿ ಸರ್ ಇರ್ಬೋದು, ನಂದೀಪ್ ರಾಯ್ ಸರ್ ಇರ್ಬೋದು, ಆನಂದ್ ಅವ್ರು ಇರ್ಬೋದು, ಚಿತ್ಕಲಾ ಮೇಡಮ್, ವಾಣಿಶ್ರೀ, ನೀನಾಸಂ ಅಶ್ವತ್. ಸೊ ಈ ಥರ ಎಲ್ಲ ಪಳಗಿರೋ ನೆಟ್ರುಗಳ ಜೊತೆ ನನ್ನಂಥ ಒಬ್ಬ ಈಗ ಧುಮುಕಿರೋ ಆ್ಯಕ್ಟಿಂಗ್ ಧುಮುಕಿರೋನಿಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಕೊಟ್ಟರು. ತುಂಬ ಥ್ಯಾಂಕ್ಸ್. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ನೋಡಿ ಸಿನಿಮಾ ಗೆಲ್ಸಿ. ಇದು ನೋಡೋ ಅಂಥ ಸಿನಿಮಾ, ಆರಾಮಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಅಷ್ಟು ಹೇಳ್ತೀನಿ. ಹಗಲು ಕನಸು ದಿನೇಶ್ ಬಾಬು ಅವರು ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ. 6ನೇ ತಾರೀಕು ರಿಲೀಸ್. ಈ ಚಿತ್ರದಲ್ಲಿ ನಾನು ಹೀರೋಯಿನ್ಗೆ ಅಪ್ಪ, ನನ್ನ ಮೇಲೆ ಒಂದು ಅಪವಾದ ಇರುತ್ತೆ, ಅದನ್ನು ಯಾವ ರೀತಿ ಮಗಳು ಸಾಲ್ವ್ ಮಾಡ್ತಾರೆ. ಇದು ಅವರು ಒಂಥರ ಕಾಮಿಡಿ ಸ್ಟೈಲಲ್ಲಿ ಹೇಳಿದ್ದಾರೆ. ಚಿತ್ರದಲ್ಲಿ ನಾನು ಏನೂ ಹಾಸ್ಯ ಮಾಡಲಿಲ್ಲ, ಆದರೆ ನನ್ನ ಪರ್ಫಾರ್ಮೆನ್ಸಿಂದ ಏನು ಅಂದರೆ ಹಾಸ್ಯ ನಡೆದ್ರೆ ಗೊತ್ತಿಲ್ಲ. ಬಟ್ ನಾನು ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಈ ಚಿತ್ರದಲ್ಲಿ. ಮೊದಲನೇ ಸಲ ನನಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರು ಇಡೀ ಪೂರ್ತಿ ಸಿನಿಮಾ ಇರ್ತೀನಿ ನಾನು. ನಾನು ಪಾತ್ರ ಮಾಡುವಾಗ ತುಂಬ ಎಂಜಾಯ್ ಮಾಡಿದೆ. ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು. ಪ್ರತಿಯೊಂದು ಸಿನಿಮಾದಲ್ಲಿ ಏನಾದರೂ ಕಾಮಿಡಿ ಮಾಡ್ತೀನಿ, ಇದರಲ್ಲಿ ಕಾಮಿಡಿಗಿಂತ ಬೇರೆ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಏನಂತ ನಾನು ಹೇಳೋದಕ್ಕಿಂತ ನೀವು ನೋಡೋದು ಆಸೆ, ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಚಿತ್ರ ಚೆನ್ನಾಗಿ ಬಂದಿದೆ. ಇದು ಒಂಥರ ಸಿಚುವೇಶನ್ ಕಾಮಿಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ವಾತಾವರಣಕ್ಕೆ ಸಂಬಂಧಿತ ಕಾಮಿಡಿ ಕ್ರಿಯೇಷನ್ಸ್ ಆಗ್ತಾ ಇರುತ್ತೆ. ಮಾಸ್ಟರ್ ಆನಂದ್ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾನೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ.
ಮಿಕ್ಕಿದೆಲ್ಲ ಏನು ಹೇಳಬೇಕು ಅಂದರೆ ಇನ್ ಟೋಟ್ಯಾಲಿಟಿ ಈ ಚಿತ್ರ ಒಂದು ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳ್ತೀನಿ. ನಮಸ್ಕಾರ. ಹಗಲು ಕನಸು ಸಿನಿಮಾದಲ್ಲಿ ನಂದು ಮಾಸ್ಟರ್ ಆನಂದ್ ಅವರ ಅಮ್ಮನ ಪಾತ್ರ ವಿಕ್ರಿ. ಒಂದು ಫುಲ್ ಫ್ಲೆಜ್ಡ್ ಒಂದು ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಬ್ಬರು ಅಳಿಯಂದರು, ಇಬ್ಬರು ಅಳಿಯಂದರು, ಮಕ್ಕಳು, ಮಗ, ಒಂದು ಕೂಡು ಕುಟುಂಬ. ಅದರಲ್ಲಿ ಆಗುವಂಥ ಕೆಲವು ಸಿಚುವೇಶನಿಂದ ಆಗುವಂಥ ತರಲೆಗಳು, ಅಳಿಯಂದರು ಅಷ್ಟೇ ಪಂಡ್ರು, ಮಗನೂ ಅಷ್ಟೇ ಪಂಡ್ರು. ಹಾಗಾಗಿ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಹೇಗೆ ಅವರು ಅವರವರ ಬಣ್ಣಗಳು ಬಯಲಾಗ್ತವೆ ಅನ್ನೋದೇ ಈ ಸಿನಿಮಾದಲ್ಲಿ ನಡೆಯುವಂಥ ಕತೆ. ಆಮೇಲೆ ಮೂರೇ ದಿನದಲ್ಲಿ ಆಗುವಂಥ ಒಂದು ಕತೆ. ದಿನೇಶ್ ಬಾಬು ಅವ್ರ ಜೊತೆ ನಂದಿದು ಮೂರನೇ ಪ್ರಾಜೆಕ್ಟು. ಹಾಗಾಗಿ ಐ ಆಮ್ ಲಕ್ಕಿ ಟು ವರ್ಕ್ ವಿತ್ ಅಂದರೆ ಕಾಮಿಡಿಯಲ್ಲಿ ನನಗೆ ಈ ಸಾರಿ ಅವಕಾಶ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ. ಈಗೀಗ ಬರುವಂಥ ಸಿನಿಮಾಗಳಲ್ಲಿ ಇದೊಂದು ಫ್ರೆಶ್ ಕಾಮಿಡಿ ಥರ ಫೀಲ್ ಆಗುತ್ತೆ. ಸ್ಟ್ರೆಸ್ ಇಲ್ಲ ತಲೆಯಲ್ಲಿ, ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ. ಮಜವಾಗಿದೆ. ನಾವು ಶೂಟ್ ಮಾಡೋವಾಗಲೂ ಅಷ್ಟೇ ಮಜವಾಗಿ ಶೂಟ್ ಮಾಡಿದ್ವಿ. ಈಗ ನಿಮ್ಗೆ ನೋಡೋವರೆಗೂ ಒಂದು ಹಾಸ್ಯದ ಔತಣ ಇದೆ. ಎಲ್ಲರೂ ನೋಡಿ, ಕನ್ನಡಿಗರಿಗೊಂದು ಮನೋರಂಜನಾತ್ಮಕ ಸಿನಿಮಾ ಇದಾಗುತ್ತೆ ಅಂತ ನನ್ನ ಭರವಸೆ. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು.